ಇಷ್ಟಕ್ಕೆ ಮುಗಿಸ್ಬಿಡಿ, ಯಾಕಂದ್ರೆ ಅವರವ್ರು ಚೆನ್ನಾಗೇ ಇದ್ದಾರೆ. ದೊಡ್ಡ ಮನೆ ಬಗ್ಗೆ ದರ್ಶನ್ ಸಾರ್ಗೆ ಅಭಿಮಾನ ಇಲ್ವಾ? ದರ್ಶನ್ ಸಾರ್ ಬಗ್ಗೆ ದೊಡ್ಡ ಮನೆಗೆ ಅಭಿಮಾನ ಇಲ್ವಾ? ಇದ್ದೇ ಇದೆ. ಇದು ಸುದೀಪ್ ಸಾರ್ಗಿಲ್ವಾ? ಸುದೀಪ್ ಸಾರ್ಗೆ ದರ್ಶನ್ ಹಾಕೊಂಡು ಯಾಕೆ ಇದೆ? ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ನಾನು ರೀಸೆಂಟ್ ಆಗಿ ನೋಡಿದೆ. ಹೌದು, ಹಾ, ಸುದೀಪ್ ಸಾರ್ ಬಗ್ಗೆ ಒಳ್ಳೆ ಚೆನ್ನಾಗಿ ಮಾತಾಡಿದ್ರೆ ನೀವು ಯಾಕೆ ಹೊಡೆದಾಡ್ತೀರಪ್ಪ? ನೀವು ಯಾಕೆ ಹೊಡೆದಾಡ್ತೀರಾ? ನೀವು ಹೊಡೆದಾಡ್ಬೇಕಾಗಿರೋದು ನಿಮ್ಮ ಮನೆಗಳ ಬಗ್ಗೆ, ನಿಮ್ಮ ಬೆಳವಣಿಗೆ ಬಗ್ಗೆ. ನೀವು ಮುಂದೆ ಏನಾಗಬೇಕು? ನಾವು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ನಾವು ನಮ್ಮ ಇಂಡಿಯಾದಲ್ಲಿ ಹುಟ್ಟಿದ್ದೀವಿ. ಆ ದೇಶದ ಬೆಳವಣಿಗೆ, ಆ ರಾಷ್ಟ್ರದ ಬೆಳವಣಿಗೆ, ಅಂಥದ್ರ ಬಗ್ಗೆ ಯೋಚನೆ ಮಾಡಿ. ಯಾಕೆ ಸುಮ್ಮನೆ ಹೊಡೆದಾಡಿ ಈ ಥರ ಮಾಡ್ಕೊಳ್ತೀರ? ಅವ್ರವ್ರ ಕಲಾವಿದರು ಎಲ್ಲರೂ ಚೆನ್ನಾಗೇ ಇದ್ದಾರೆ ನೋಡಿ. ಅದಕ್ಕೆ ಒಬ್ಬರು ಇವ್ರು ಹೇಳಿದ್ದಾರೆ, ಮೊನ್ನೆ ಯಾವುದೋ ಒಂದು ಹಾಡು ಕೇಳಿದೆ, ಇವರು ಯಾರದು, ರಿಷಬ್ ಶೆಟ್ಟಿ ಒಂದು ಹಾಡಿದ್ದಾರೆ, ಸೂಪರ್ ಆಗಿದೆ ಕನ್ನಡದ ಬಗ್ಗೆ. ಯಾಕೋ ಬಡವರ ಕಂದಿನ್ಗೆ ಕನ್ನಡ ಬರಲ್ವಾ, ಅದನ್ನೇ ಹೇಳಿದ್ದಾರೆ. ಅದೊಂದು ಹೇಳಿದ್ದಾರೆ, ನಾವೇ ನಿಮ್ಮನ್ನ ವೀಳ್ಯ ಕೊಟ್ಟು ಕರೆದಿದ್ವಾ, ನಾವೇ ನಿಮಗೆ ಲಡ್ಡು ಕೊಟ್ಟು ಕರೆದಿದ್ವಾ, ನೀವೇನು ಮಾಡಿದ್ದೀರಾ, ನಾವೇ ತಪ್ಪು ಮಾಡಿಬಿಟ್ವೇನೋ, ನಿಮ್ಮ ಭಾಷೆನ ನಾವೇ ಕಲಿತು ನಿಮ್ಮನ್ನೆಲ್ಲ ನಾವು ಸೇರಿಸ್ಕೊಂಡು ನಾವು ಹೀಗಾಗಿದ್ದೀವಿ ಅಂತ ಸೂಪರ್ ಆಗಿ ಹೇಳಿದ್ದಾರೆ ರಿಷಬ್ ಶೆಟ್ಟಿ ಅವರು. ಸೂಪರ್ ಸಾಂಗ್, ಅದೆಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಂಥದನ್ನು ಕೇಳಿ ಕನ್ನಡ ಉಳಿಸಿ ಬೆಳೆಸಿ, ಕನ್ನಡಕ್ಕೆ ಹೆಚ್ಚು ಫ್ರೆಂಚ್ ಕೊಡಿ. ವಾರ್ಗಳ ಬಗ್ಗೆ, ಸ್ಟಾರ್ ವಾರ್ ಅಂತೂ ಖಂಡಿತ ಮಾಡಬೇಡಿ ಮಾಡಬೇಡಿ ಮಾಡಬೇಡಿ, ಯಾಕಂದರೆ ನಮಗೂ ಅದ್ರ ಬಗ್ಗೆ ತುಂಬ ಬೇಜಾರಿದೆ. ಆ ಪಾಪ ಅವರು ಲೈಟ್ ಬಾಯ್ ಆಗಿ ಬಂದು ಈಗ ದೊಡ್ಡ ಸ್ಟಾರ್ ನಟ ಆಗಿದ್ದಾರೆ, ಎಷ್ಟು ಶ್ರಮ ವಹಿಸಿದ್ದಾರೆ. ಅದು ಮಾಡಿ ನೀವು ಡಿ ಬಾಸ್ ಫ್ಯಾನ್ಗಳು, ನೀವು ಆ ಥರ ಕಷ್ಟಪಟ್ಟು ನಿಮ್ಮ ಬಾಸ್ ಹೆಂಗೆ ಮೇಲೆ ಬಂದರು, ಹಾಗೆ ಕಷ್ಟಪಟ್ಟು ನೀವು ಮೇಲೆ ಬಂದು ನೋಡಿ ಬಾಸ್, ನಿಮ್ಮನ್ನು ನೋಡಿ ನಾವು ಕಲ್ತ್ಕೊಂಡ್ವಿ, ನಾವು ಈ ಥರ ಮೇಲೆ ಬಂದಿದ್ದೀವಿ ಅಂತ ಆ ಥರ ಓಡಾಡಿ. ಮತ್ತು ನಿಮ್ಮ ಅಪ್ಪು ಫ್ಯಾನ್ ಅಭಿಮಾನಿಗಳಿದ್ದೀರಲ್ಲ, ಅವ್ರಿಗೆ ನಾ ಹೇಳ್ತೀನಿ, ನಿಮ್ಮ ಅಪ್ಪು ಯಾವ ರೀತಿ ನಡ್ಕೊಂಡ್ರು, ಯಾರ ಜೊತೆನಾರ ವೈಮನಸ್ಸೆ ಆಯ್ತಾ ಅವ್ರಿಗೆ, ಯಾರ ಜೊತೆನಾರು ಅವರು ಜಗಳ ಆಡಿದ್ ನೋಡಿದ್ದೀರಾ, ಯಾರ ಬಗ್ಗೆನಾರು ವ್ಯಂಗ್ಯವಾಗಿ ಮಾತಾಡಿರೋದು ನೋಡಿದ್ದೀರಾ, ಏನು ಮಾಡಿದವರು, ಅವ್ರಿಗೆ ಬರ್ತಾ ಇದ್ದಂಥ ಇಷ್ಟು ಕೋಟಿನ ಒಂದು ಭಾಗ ದಾನ ಧರ್ಮಕ್ಕೆ ಎತ್ತಿಡ್ತಾ ಇದ್ರು. ಅಂಥದ್ದು ಮಾಡಿ, ಅಂಥದ್ದು ಮಾಡಿಬಿಟ್ಟು ನೀವು ಹೋರಾಡಿ. ಏ, ನೀವು ಹೇಳಿ, ಒಬ್ರಿಗೊಬ್ರು ಹೇಳ್ಕೊಳ್ಳಿ. ಡಿ ಬಾಸ್ ಫ್ಯಾನ್ಗಳಿರ್ತಾರಲ್ಲ, ಅವ್ರಿಗೆ ಹೇಳಿ, ಅಪ್ಪು ಫ್ಯಾನ್ಗಳು, ಏ ನೋಡೋ ನಾನು ಈ ಥರ ಡಿ ಬಾಸ್ ಫ್ಯಾನ್ಗಳು, ಅಪ್ಪು ಫ್ಯಾನ್ಗಳು, ಏ ನೋಡೋ ಮಗ ನಾನು ಈ ಥರ, ನೀವು ಒಂದಾಗಬೇಕು. ದಯವಿಟ್ಟು ಜಗಳಗಳು ಮಾಡ್ಕೋಬೇಡಿ, ಸ್ಟಾರ್ಗಳಿಗೆ ಅನ್ಯಾಯ ಮಾಡಬೇಡಿ, ಅವರಲ್ಲಿ ಯಾವುದೇ ಥರದ ದ್ವೇಷಗಳು ಇಲ್ಲ, ದಯವಿಟ್ಟು ನೀವು ದ್ವೇಷ ಮಾಡಬೇಡಿ. ನೋಡಿ, ಅವನು ಯಾರು ಚಪ್ಪಲಿ ಎಸೆದ್ನೋ ದೇವ್ರು ಅವನಿಗೆ ಸರಿಯಾಗಿ ಮಾಡ್ತಾನೆ. ನೀವು ಏನು ಮಾಡ್ಕೋಬೇಡಿ, ಅವನು ಸಿಕ್ಕೇ ಸಿಗ್ತಾನೆ, ಎಲ್ಲೂ ಹೋಗಲ್ಲ, ಸಿಕ್ಕಿದಾನಂತೆ ಆಗಲಿ. ಅವನಿಗೆ ಅದೇನು ಶಿಕ್ಷೆ ಕೊಡ್ತಾರೋ, ಅದೇನು ಮಾಡ್ತಾರೋ, ಬಿಟ್ಟುಬಿಡಿ, ಅದನ್ನು ಮರ್ತುಬಿಡಿ. ಒಂದಾಗಿ ಡಿ ಬಾಸ್ ಫ್ಯಾನ್ಗಳು ಒಂದಾಗಿ, ಅಪ್ಪು ಫ್ಯಾನ್ಸ್ಗಳು ಒಂದಾಗಿ, ಕನ್ನಡನ ಉಳಿಸಿ, ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದೆ, ಇನ್ನೂ ಉಳಿಸೋಕ್ಕೆ ಪ್ರಯತ್ನ ಮಾಡಿ. ಈ ಥರ ಮಾಡಿ ಮಾಡಬೇಡಿ, ಅವರವರಲ್ಲಿ ಜಗಳ ದ್ವೇಷ ತಂದು ಹಾಕೋ ಬುದ್ಧಿ ನಿಮಗೆ ಬೇಡ. ಕ್ರಾಂತಿ ಚೆನ್ನಾಗಿ ಓಡತ್ತೆ, ಅದ್ರ ಬಗ್ಗೆ ನೀವು ಏನು ಟೆನ್ಷನ್ನೇ ತಗೋಬೇಡಿ, ಯಾಕಂದರೆ ಡಿ ಬಾಸ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದ್ದಾರೆ ಎಲ್ಲ ಕಡೆ, ಅವರು ಇದು ಲಾಂಚು ಮಾಡ್ತಾ ಇದ್ದಾರೆ ಎಲ್ಲ ಕಡೆ, ಅವರು ಪಾಪ ಪ್ರಚಾರಕ್ಕೂ ಬರ್ತಾ ಇದ್ದಾರೆ. ಆಗತ್ತೆ, ಏನು ನೀವು ಏನು ಯೋಚನೆ ಮಾಡಬೇಡಿ. ನಿಮ್ಮ ಬೆಳವಣಿಗೆ, ನಿಮ್ಮ ಕೆಲಸ, ನಿಮ್ಮ ನೀವು ಯಾವುದಕ್ಕೆ ಏನೇನು ಹೋರಾಡಬೇಕು ಅಂಥದಕ್ಕೆ ಯೋಚನೆ ಮಾಡಿ ಹೊರತು ದಯವಿಟ್ಟು ಇಂಥದನ್ನು ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಈಗಿನ ಯೂತ್ಸು ಯಾವ ಹಾದಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಕ್ಕೆ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳಿಬೇಡಿ, ಇದು ಇರಲಿ. ನಿಮ್ಮ ಡಿ ಬಾಸ್ ಫ್ಯಾನ ನೀವು ಮಾಡಿ, ಏನು ಉಪಕಾರ ಮಾಡ್ಬೇಕಾ, ಜನಗಳಿಗೆ ಉಪಕಾರ ಮಾಡಬೇಕಾ, ಮಾಡಿ. ಅಪ್ಪು ಫ್ಯಾನಾ, ಪಾಪ ಮಾಡ್ತಾ ಇದ್ದಾರೆ ಅವರು, ಅಪ್ಪು ಹೆಸರಲ್ಲಿ ಊಟಗಳು ಹಾಕ್ತಾ ಇದ್ದಾರೆ. ಡಿ ಬಾಸ್ ಫ್ಯಾನ್ಗಳೇನು ಕಡಿಮೆ ಇಲ್ಲ, ಅವರು ಸಿಕ್ಕಾಪಟ್ಟೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು ಸ್ಟಾರ್ ವಾರ್ ಬಗ್ಗೆ ಮಾತ್ರ ಯಾವತ್ತೂ ಯಾರೂ ಹೋಗಬೇಡಿ. ಎಲ್ಲ ಒಂದಾಗಿ, ಎಲ್ಲರೂ ಒಂದಾಗಿ, ಯಾವ ಸ್ಟಾರ್ಗಳೆಲ್ಲ ಒಂದಾಗಿದ್ದಾರೆ ಹಾಗೆ ನೀವು ಒಂದಾಗಿ. ನಿಮ್ಮ ಫ್ಯಾನ್ಗಳೇ ಇದು ನೀವು ಇಟ್ಕೊಳ್ಳಿ ಅಷ್ಟು. ಆಮೇಲೆ ಇನ್ನೊಂದು ಕಡೆ ಏನು ಅನುಮಾನ ಅಂದರೆ ಮೇಡಮ್, ಈಗ ಆಗ್ತಾರ ಒಂದು ಟಾಕ್ಸ್ ಏನಂದ್ರೆ, ಇಲ್ಲ ಒಂದು ಕಡೆ ಇದು ದರ್ಶನ್ ಅವ್ರನ್ನ ಬೇಕು ಅಂತಾನೆ ಟಾರ್ಗೆಟ್ ಮಾಡಿದ್ರ, ಇದ್ರ ಹಿಂದೆ ಪೊಲಿಟಿಕಲ್ಲಿ ಏನಾದರೂ ಲಿಂಕ್ಗಳಿರ್ಬೋದು ಅನ್ನೋದು ಕೂಡ ಅನುಮಾನ ಮೂಡಿದೆ. ಯಾಕಂದರೆ ದರ್ಶನ್ ಸರ್ ಒಂದಷ್ಟು ಎಲೆಕ್ಷನ್ ಒಂದಷ್ಟು ಕ್ಯಾಂಡಿಡೇಟ್ಗಳು ಪರ, ಅಂದರೆ ಪಕ್ಷಾತೀತವಾಗಿ, ಈ ಪಕ್ಷ ಆ ಪಕ್ಷ ಅಂತಲ್ಲ,
ಒಂದಷ್ಟು ಕ್ಯಾಂಡಿಡೇಟ್ ಪರವಾಗಿ ಈ ಹಿಂದೆ ಕೂಡ ಚುನಾವಣೆಯಲ್ಲಿ ರ್ಯಾಲಿನಲ್ಲೂ ಹೋಗಿದ್ದಾರೆ. ಸೊ ಅವರು ಯಾರ ಪರವಾಗಿ ಅವರು ಮಾತನಾಡಿದಾರಲ್ಲ, ಅವರೆಲ್ಲರೂ ಕೂಡ ಗೆದ್ದಿರುವಂಥ ಅಭ್ಯರ್ಥಿಗಳೇ. ಸೊ ಅದು ಒಂದು ಅನುಮಾನ ಇದೆ ಮೇಡಮ್. ಇಲ್ಲ ಒಂದು ಕಡೆ ದರ್ಶನ್ ಅವ್ರ ಮೇಲೆ ರಾಜಕೀಯವಾಗಿ ಇದೊಂದು ಕೂರ ಇದೊಂದು ಇಲ್ಲ ಒಂದು ಕಡೆ ಕುತಂತ್ರ ಅಂದರೆ ಷಡ್ಯಂತ್ರ ಮಾಡಿ ಈ ರೀತಿ ಅಪಮಾನ ಮಾಡಿಸಿದಾರ ಅಂತೇಳಿ ಬೇಕು ಅಂತ. ಏಕಂದರೆ ಮೇಡಮ್ ಅದು ಆ ಒಂದು ವಿಡಿಯೋ ಆ ವಿಜುವಲ್ ನೋಡಿದ್ರೆ ತುಂಬ ಫುಲ್ಲು ಅಷ್ಟು ಜನ ಅಲ್ಲಿ ಇರೋದೇ ಬರೀ ಇವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು. ಆ ಅಭಿಮಾನಿಗಳ ನಡುವೆ ನಿಂತು ಆ ಚಪ್ಪಲಿ ಎಸೆದಿದೆಯಲ್ಲ, ಅಷ್ಟು ಸುಲಭವಾದಂಥ ಮಾತಲ್ಲ. ಯಾರೋ ಬೇಕು ಅಂತಾನೆ ಇದು ಮಾಡಿಸಿರೋದು ಮಾಡಿಸಿರೋದು. ಹೌದು, ಖಂಡಿತನ ಹೇಳ್ತೀನಿ. ಯಾವುದೇ ಅಂದರೆ ಆ ಹುಡುಗನ ಹಿಡಿದಿದಾರಲ್ಲ, ಅವನು ಬಾಯಿ ಬಿಟ್ಟರೆ ಅದ್ರ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಇವ್ರು ಯಾರ್ಯಾರ ಬಗ್ಗೆ ಪ್ರಚಾರ ಮಾಡಿದರೆ ಅವರೆಲ್ಲ ಗೆದ್ದಂಥ ಕ್ಯಾಂಡಿಡೇಟ್ಸ್ಗಳು, ಅದು ಅವರಿಷ್ಟ. ನಾವು ಯಾರೂ ಅಲ್ಲ ಹೇಳೋಕ್ಕೆ, ನೀವು ಸರ್ ನೀವು ಪಾಲಿಟಿಕ್ಸ್ಗೆ ಹೋಗಬೇಡಿ ಅಂತಲೇ ಹೇಳಕ್ಕೆ ನಾವು ಯಾರೂ ಅಲ್ಲ. ಅವರಿಷ್ಟ, ಪ್ರಚಾರ ಮಾಡಲಿ. ಹ್ಞೂ, ನೋಡಿದ್ಯಾ ನಮ್ಮ ಬಾಸ್ ಪ್ರಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಓಟ್ ಹಾಕಿ ಅವ್ರನ್ನ ಗೆಲ್ಲುತ್ತಾರೆ, ಅದು ಮಾಡ್ಕೊಳ್ಳಿ. ಇದು ಯಾರೋ ಕುತಂತ್ರಿಗಳು ಮಾಡಿರೋ ಕೆಲಸನ ಹೊರತು, ದಯವಿಟ್ಟು ಡಿ ಬಾಸ್ ಫ್ಯಾನ್ಗಳು ಅಪ್ಪು ಫ್ಯಾನ್ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಅವ್ರು ಹೊಡೆದಿದ್ದಾರೋ ಇಲ್ವೋ ಇವಾಗ ಗೊತ್ತಾಗತ್ತೆ. ಯಾಕಂದ್ರೆ ಆ ಹುಡುಗನ ಹಿಡ್ಕೊಂಬಂದಿದ್ದಾರೆ, ಪೊಲೀಸ್ ಅವ್ರ ತನಿಖೆ ಆಗತ್ತೆ. ಮಾಡಲಿ, ಮತ್ತು ರಕ್ಷಣಾ ವೇದಿಕೆಯವರು ದಯವಿಟ್ಟು ಇದನ್ನು ಹೀಗೆ ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಮುಂದುವರಿಯಕ್ಕೆ ಹೋಗಬೇಡಿ, ದಯವಿಟ್ಟು ಬಿಟ್ಟುಬಿಡಿ ಇದನ್ನು. ಈ ಮ್ಯಾಟ್ರನ್ನ ಇಲ್ಲಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಅವನ್ನ ಹಿಡ್ಕೊಂಡ್ ಬಂದಿದಾರಲ್ವಾ, ತನಿಖೆ ಆಗೇ ಆಗುತ್ತೆ, ಅವಾಗ ಗೊತ್ತಾಗತ್ತೆ. ಹಾಂ, ಏನು ಗೊತ್ತಾಗಿಲ್ಲ ಅಲ್ವಾ. ಅಲ್ಲಿವರೆಗೂ ದಯವಿಟ್ಟು ಎಲ್ಲ ಫ್ಯಾನ್ಗಳು ಅಭಿಮಾನಿಗಳು ದಯವಿಟ್ಟು ಶಾಂತವಾಗಿರಿ. ನಿಮ್ಮ ನಿಮ್ಮ ಕೆಲಸಕ್ಕೆ ನೀವು ಹೋಗಿ. ಪ್ರಚಾರಕ್ಕೆ ಬಂದಾಗ ನಿಮ್ಮ ಫ್ಯಾನ್ಗಳು ನೀವು ಬನ್ನಿ. ಯಾಕಂದರೆ ಸಹಜ, ಯಾರು ನೋಡಿ ಇವಾಗ ಡಿ ಬಾಸ್ ಫ್ಯಾನ್ಗಳಿಗೆ ಅಪ್ಪು ಫ್ಯಾನ್ ಇದು ಬಂದೇ ಬರ್ತಾರೆ. ಏ ನೋಡೋಣ ಎಷ್ಟು ಫ್ಯಾನ್ ಅಭಿಮಾನಿಗಳು ಸೇರಿದ್ದಾರೆ, ಎಷ್ಟು ಬರ್ತಾರೆ ಏನೋ ನೋಡೋ ಕುತೂಹಲ ಇದ್ದೇ ಇರುತ್ತೆ. ಯಾರು ಯಾವೂರಿಗೂ ಬರಬೇಡಿ, ಇದು ನಮ್ದೂರು, ಅದೆಲ್ಲ ಹೇಳಕ್ಕೆ ಯಾರಿಗೂ ಹಕ್ಕಿಲ್ಲ. ಹೊಸಪೇಟೆ ಯಾರ ಮನೆ ಸ್ವತ್ತು ಅಲ್ಲ. ಯಾಕಂದ್ರೆ ಹೊಸಪೇಟೆಗೆ ಯಾರು ಬರ್ಬೋದು, ಯಾರು ಹೋಗ್ಬೋದು. ಎಷ್ಟೋ ರಾಜಕಾರಣಿಗಳು ಬರ್ತಾರಲ್ವಾ, ಇವಾಗ ಯತ್ನಾಳ್ ಬರ್ಬೋದು, ಇಲ್ಲ ಬೊಮ್ಮಾಯಿ ಸಾರೇ ಬರ್ಬೋದು, ಯಾರೇ ಬರ್ಬೋದು. ಅವ್ರಿಗವ್ರಿಗೂ ಆದಂಥ ಕಲಾಭಿಮಾನಿ ಬಳಗ ಇದೆ ಅಲ್ವಾ, ಅವ್ರು ಹೀಗೆ ಕಿತ್ತಲಾಡ್ತಾರ ನೋಡ್ತಾರಷ್ಟೇ. ಓ ಇವ್ರ ಕಡೆಯವ್ರು ಎಷ್ಟು ಬರ್ತಾರೆ, ಓ ಇವ್ರ ಕಡೆಯವ್ರು ಎಷ್ಟು ಬರ್ತಾರೆ ಅದನ್ನೆಲ್ಲ ನೋಡೋಕೆ ಬರ್ತಾರೆ. ನೀವು ಯಾರು ಏ ನಾವು ಯತ್ನಾಳ್ ಅವ್ರ ಬಗ್ಗೆ ನಾವು ಯತ್ನಾಳ್ ಮಾತ್ರ ಬರಬೇಕು ಬೇರೆಯವ್ರ, ಅದೇ ತಪ್ಪು. ನೀವು ಹೇಳಿದ್ರು ಖಂಡಿತ ಯಾವ ಊರಿಗೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೆ ಪ್ರಚಾರ. ಕ್ರಾಂತಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಲಿ, ಎಲ್ಲರೂ ಸಹಕರಿಸಿ. ಯಾಕಂದರೆ ಕನ್ನಡ ಚಿತ್ರರಂಗ ಒಂದು ಬೆಳೀತಾ ಇದೆ ಅನ್ಬೇಕಾದ್ರೆ ಎಷ್ಟೋ ವರ್ಷ ಎಷ್ಟೋ ದಿವಸ ಇದು ಕನ್ನಡ ಚಿತ್ರರಂಗ ಕುಂಠಿತವಾಗಿತ್ತು. ಯಾವಾಗ ಕಾಂತಾರ ಬಂತು ಮತ್ತು KGF 2 ಬಂತು ಅದೆಲ್ಲ ಬಂದ್ಮೇಲೆ ಇವಾಗ ಕ್ರಾಂತಿ ಇನ್ನೂ ಕ್ರಾಂತಿ ಆಗಿದೆ. ಚಾರ್ಲಿ ಅಂತ ಬಂತು, ಇಂಥ ಮೂವಿಗಳೆಲ್ಲ ಬಂದಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಬೆಳೀತು, ಈಗಲೂ ಬೆಳೀತಾ ಇದೆ. ಈ ಕ್ರಾಂತಿ ಬಂದ್ಬಿಟ್ರಂತೂ ಅದು ಫುಲ್ಲು ಕ್ರಾಂತಿನೇ ಮಾಡಿಬಿಡುತ್ತೆ, ಆಗ ನಂಬಿಕೆ ನನಗಿದೆ. ಇನ್ನೊಂದು ಏನಂದ್ರೆ ಮೇಡಮ್, ದರ್ಶನ್ ಸರ್ ಯಾರು ಈ ಅಪಮಾನ ಮಾಡಿದ್ರಲ್ಲ, ಅದು ಇದರಿಂದ ಇವ್ರೇನು ಕುಂದೋಗಿಲ್ಲ, ಅದೇ ಏನು ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗಿದೆ. ಯಾಕಂದ್ರೆ ಹೌದು ಹೌದು ಸ್ಟಾರ್ ವ್ಯಾಲ್ಯೂ ಇದ್ದಿದ್ದೆ. ಹೌದು, ಇವ್ರಿಗೇನು ಅಪಮಾನನೂ ಆಗಿಲ್ಲ, ಇನ್ನೊಂದು ಆಗಿಲ್ಲ, ಮತ್ತೊಂದು ಅಲ್ಲ, ಅವ್ರ ಬಗ್ಗೆ ಅದ್ರ ಬೇಜಾರೇ ಮಾಡ್ಕೊಂಡಿಲ್ಲ. ಹೌದು, ಈ ದರ್ಶನ್ ಸರ್ ಇದೆಲ್ಲ ಅವಮಾನ ಅಪಮಾನ ಇವೆಲ್ಲವನ್ನು ಮೆಟ್ಟು ಹೌದು ಹೌದು ಡಿ ಬಾಸ್ ಅಂತ ಅನ್ಸ್ಕೊಂಡು ಹೌದು ಹೌದು. ಹಾಗಾಗಿ ಇವ್ರಿಗೆ ಇದರಿಂದ ಇವ್ರಿಗೇನು ಅಪಮಾನ ಆಗಿಲ್ಲ, ಅಥವಾ ಇವರು ಸ್ಟಾರ್ಗಿರಿ ಕೂಡ ಏನು ಲೆವೆಲ್ ಕಡಿಮೆ. ಒಂದು ಮಾತು ಹೇಳಿದಾರಲ್ಲ, ಹೋಗ್ಲಿ ಬಿಡು, ಹೋಗ್ಲಿ ಬಿಡು ಚಿನ್ನ, ಇಂಥ ಅಪಮಾನ ಅದನ್ನೆಲ್ಲ ನಾ ಮಾಡ್ಕೊಂಡ್ ಬಂದಿದ್ದೀನಿ, ತಪ್ಪಾಯ್ತು ಬಿಡು ಚಿನ್ನ ಅಂತ ಅವರೇ ನಕ್ಕೊಂಡು ಆರಾಮಗೊಳ್ಳೆ ಮುಗ್ದು ಮಗು ತರ ಹೇಳಿದ್ದಾರೆ. ನೀವು ಯಾಕಪ್ಪ ತಲೆ ಕೆಡಿಸ್ಕೋತೀರಾ, ಬಾಸೆ ಆ ಥರ ಹೇಳಿರ್ಬೇಕಾರೆ ನಿಮಗೆ ಯಾಕೆ? ಅಪಮಾನ ಅವಮಾನ ಆದ್ರೇನೆ ನಾವು ಕಲಾವಿದ್ರ ಆಗಕ್ಕೆ ಸಾಧ್ಯ. ನಿಮ್ಮ ಡಿ ಬಾಸ್ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ಎಲ್ರಿಗೂ ಹೆಮ್ಮೆನೆ, ಇಡೀ ಕನ್ನಡ ಚಿತ್ರರಂಗಕ್ಕೇನೆ ಅದೇ ಹೆಮ್ಮೆ ನೋಡಿ. ಮತ್ತೆ ಅವರು ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಹೋಗಲಿಲ್ಲ, ಅದೊಂದು ಅವರು ತುಂಬ ಗ್ರೇಟ್. ಅವರಾಗಲಿ ನಮ್ಮ ಅಪ್ಪು ಸರ್ ಆಗಲಿ ಹೋಗ್ಲೇ ಇಲ್ಲ, ರಾಜ್ಕುಮಾರ್ ಸರ್ ಕೂಡ ಅಷ್ಟೇ ಹೋಗ್ಲೇ ಇಲ್ಲ ಬಿಡಿ. ಮಿಕ್ಕಿದವರು ಸುದೀಪ್ ಸರ್ ಅವ್ರು ಹೋದ್ರ ಅದು ಅವ್ರ ಇಷ್ಟ, ನಾವೇನು ಹೇಳಕ್ಕಲ್ಲ. ನಾವು ಯಾರು ಹೇಳಕ್ಕೆ ಸರ್ ಹೋಗ್ಬೇಡಿ ಕನ್ನಡದಲ್ಲೇ ಇರಿ ಅಂತ ಹೇಳಕ್ಕ. ನೋಡಿ ಈ ಮೂರು ಜನ ಕನ್ನಡ ಚಿತ್ರರಂಗದ ಅಪ್ಪಟ ಮುತ್ತು ರತ್ನಗಳು ಯಾರು? ರಾಜ್ಕುಮಾರ್ ಸಾರು, ನಮ್ಮ ದರ್ಶನ್, ನಮ್ಮ ಅಪ್ಪು ಸಾರು, ಇವರು ಮುತ್ತು ರತ್ನಗಳು. ಯಾವುದೇ ಬೇರೆ ಭಾಷೆಗೂ ಹೋಗ್ಲಿಲ್ಲ, ಬೇರೆ ಭಾಷೆಗೆ ಅವರು ಅಡ್ಡಿ ಮಾಡ್ಲೂ ಇಲ್ಲ.
ಈತರ ಕನ್ನಡ ಚಿತ್ರರಂಗ ಬೆಳಕೊಂಡು ಇವತ್ತಿಗೆ ಈ ಮಟ್ಟಿಗೆ ನಿಂತಿದೆ ಮೇಡಂ ರಾಬರ್ಟ್ ಫಿಲಂ ರಿಲೀಸ್ ಆಗುತ್ತೆ ಸೋ ಆ ಮೊಮೆಂಟ್ ಅಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದರಲ್ಲ ಜಗಪತಿ ಬಾಬು ಅವರು ಸೋ ಜಗಪತಿ ಬಾಬು ಅವರು ಹೇಳ್ತಾರಂತೆ ದರ್ಶನ್ ಸರ್ಗೆ ದರ್ಶನ್ ಸರ್ ಇದನ್ನ ಹೇಳ್ಕೊಂಡ್ರದು ಒಂದ ಕಡೆ ನಿಮ್ಮ ನೀವು ಯಾಕೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡೋದಿಲ್ಲ ಅವಕಾಶ ಸಿಕ್ಕಿದ್ರು ಮಾಡ್ತಾ ಇಲ್ವಾ ಯಾಕೆ ಮಾಡೋದಿಲ್ಲ ಇಂಟ್ರೆಸ್ಟ್ ಇಲ್ವಾ ಅಂತ ಸೋ ಅವಾಗ ದರ್ಶನ್ ಸರ್ ನ ಒಂದು ಮಾತು ಹೇಳ್ತಾರೆ ಮೇಡಂ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ನನ್ನನ್ನ ರಾಜನ್ ತರ ನೋಡ್ಕೊಂಡಿದ್ದಾರೆ ನಮ್ಮ ಫ್ಯಾನ್ಸ್ ಗಳು ನನ್ನ ರಾಜನಾಗಿ ಮೆರೆಸ್ತಾ ಇದ್ದಾರೆ ನನಗೆ ಬೇರೆ ಇದು ರಾಜ್ಯ ಬೇಡ ನನಗೆ ಸಾಕು ಇಷ್ಟೇ ಅಂತ ಹೇಳಿ ಸೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರಿಗೆ ಕನ್ನಡ ಅಭಿಮಾನ ಅವರಿಗೆ ಕನ್ನಡದ ಬಗ್ಗೆ ಇರುವಂತ ಒಂದು ಅಭಿಮಾನ ಇದೆಲ್ಲ ಅದು ತೋರ್ಪಡಿಸುತ್ತೆ ಮೇಡಂ ಅವರು ದುಡ್ಡಿಗೋ ಅಥವಾ ಇನ್ನೊಂದು ಮತ್ತೊಂದಕ್ಕೂ ಆಸೆ ಪಡುವಾಗಿದ್ರೆ ಇವತ್ತು ಬೇರೆ ಚಿತ್ರರಂಗದಲ್ಲೂ ಕೂಡ ಅವರು ಯಾಕಂದ್ರೆ ಇಲ್ಲಿಗಿಂತ ಬೇಕಾದಷ್ಟು ಕೊಟ್ಟಿ ಕೊಟ್ಟನ್ ಗಟ್ಲೆ ಸುರಿತಾರೆ ಔಟ್ ಸೈಡ್ ಯಾಕಂದ್ರೆ ನೋಡಿ ಅದನ್ನ ನಾವು ಮೆಚ್ಕೊಳ್ಬೇಕಾದ ಸಂಗತಿ ದರ್ಶನ್ ಸಾರ್ ಬಗ್ಗೆ ಯಾಕೆಂದ್ರೆ ಬೇರೆ ಯಾವ ಭಾಷೆಗೂ ಅವ್ರು ಹೋಗ್ಲಿಲ್ಲ ಮತ್ತೆ ಅವ್ರು ಹೈದರಾಬಾದ್ ಅಲ್ಲಿ ಒಂದ್ಸತಿ ಯಾವ್ದೋ ಹೋಟ್ಲಲ್ಲಿ ಉಳ್ಕೊಂಡಿದ್ರೆ ಕನ್ನಡ ಚಾನಲ್ ಇಲ್ಲ ಅಂತ ಕನ್ನಡ ಚಾನೆಲ್ ನ ಹಾಕ್ಸಿ ಅಂತ ಹೇಳ್ಬಿಟ್ಟು ಅವರು ಗಲಾಟೆ ಮಾಡಿ ಹಾಕಿಸ್ಕೊಂಡ್ರಂತೆ ಯಾಕಂದ್ರೆ ಈ ತರ ನಾವೆಲ್ಲ ಹೇಳಿದ್ರೆ ಇದಕ್ಕೂ ಕಾಮೆಂಟ್ಸ್ ಮಾಡ್ತಾರೆ ಗೊತ್ತಾ ನಿಮ್ಗೆ ಎಷ್ಟು ಕೊಟ್ಟಿದ್ರು ದುಡ್ಡು ನಿಮ್ಗೆ ಎಷ್ಟು ಕೊಡ್ಸಿದ್ರು ಈ ತರ ಎಲ್ಲ ಹೇಳಿದಿರಲ್ಲ ಇದಕ್ಕೂ ಕಾಮೆಂಟ್ಸ್ ಮಾಡೋರು ಇದ್ದಾರೆ ನಾನು ಈ ತರ ಎಲ್ಲ ಹೇಳಿದ್ರೆ ದರ್ಶನ್ ಸರ್ ಬಗ್ಗೆ ಹೌದು ಆಂಟಿ ಎಷ್ಟು ಕೊಟ್ರು ಆಂಟಿ ನಿಮ್ಗೆ ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಇದೆಲ್ಲ ಕಾಮೆಂಟ್ಸ್ ಮಾಡ್ತಿರಲ್ಲ ಎಷ್ಟು ಕೊಟ್ರು ಚಾನೆಲ್ ಅವ್ರು ಏನ್ ಹೇಳ್ಕೊಟ್ರು ಚಾನೆಲ್ ಅವ್ರು ಎಷ್ಟು ಈ ತರ ಕಾಮೆಂಟ್ಸ್ ಮಾಡೋರು ಇದ್ದಾರೆ ಕೇಳಿ ಖಂಡಿತ ಇಲ್ಲ ಖಂಡಿತ ಇಲ್ಲ ಹೋಗಿದ್ದೆ ಬಟ್ ಅವರ ಮನಸ್ಸಿನ ಪರಿಸ್ಥಿತಿನೋ ಏನೋ ಗೊತ್ತಿಲ್ಲ ನನಗೆ ಯಾವ ರೀತಿಯ ಸಹಾಯನೂ ಅವರಿಂದ ಆಗಲಿಲ್ಲ ನನಗಾದರೆ ಅವ್ರ ಬಗ್ಗೆ ಏನು ಬೇಜಾರು ಇಲ್ಲ ಡಿ ಬಾಸ್ ಇಸ್ ಡಿ ಬಾಸ್ ಅವಕಾಶ ಕೇಳ್ಕೊಂಡು ಹೋಗಿದ್ದೀರಾ ಅವಕಾಶ ಕೇಳ್ಕೊಂಡು ಹೋಗಲಿಲ್ಲ ಆವಾಗ ಕರೋನಾ ಬಂದಾಗ ತುಂಬಾನೇ ಪ್ರಾಬ್ಲಮ್ ಅಲ್ಲಿದೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಒಂದು ನೂರು ಹತ್ತತ್ತು ರೂಪಾಯಿಗೂ ಬಹಳ ಕಷ್ಟ ಪಡ್ತಾ ಇದೆ ಅಂತ ಟೈಮಲ್ಲಿ ಹೋಗಿದ್ದೆ ಒಂದೆರಡು ಸತಿ ಕರೆಸಿದ್ರು ಬನ್ನಿ ಮೇಡಮ್ ನಾಳೆ ಬನ್ನಿ ಅಂತ ಹೇಳಿದ್ರು ಬಟ್ ಅವ್ರ ಪಾಪ ಅವ್ರ ಮನಸ್ಸಿನ ಪರಿಸ್ಥಿತಿ ಏನಿತ್ತೋ ಏನೋ ನನಗೆ ಗೊತ್ತಿಲ್ಲ ಸಹಾಯ ಮಾಡಲಿಲ್ಲ ನಾನು ಇದರಿಂದ ಬೇಜಾರು ಮಾಡಿಕೊಳ್ಳಲಿಲ್ಲ ನಾನು ಮಾಡ್ಕೊಳ್ಳೋದೂ ಇಲ್ಲ ಅವ್ರು ಕೊಡದೇ ಇದ್ರು ಪರವಾಗಿಲ್ಲ ನಮ್ಮ ಡಿ ಬಾಸ್ ಡಿ ಬಾಸ್ ಅದೇ ಸಾಕು ಯಾಕಂದ್ರೆ ಅಂಥ ಮೇನು ನಟನ್ ಜೊತೆ ನಾನು ಆಕ್ಟಿಂಗ್ ಮಾಡಿದ್ದೇನೆ ಯಾಕಂದ್ರೆ ಇವತ್ತಿಗೂ ಗುರುತು ಏ ನಮ್ಮ ಡಿ ಬಾಸ್ ಜೊತೆ ಮಾಡಿದಾರಲ್ಲ ಆಂಟಿ ಇವರು ಅಂತಾರೆ ಏ ನಮ್ಮ ಡಿ ಬಾಸ್ ಜೊತೆ ಮೇಡಮ್ ಮಾಡಿದಾರಲ್ಲ ಅಂತ ಎಷ್ಟೋ ಜನ ಅಭಿಮಾನಿಗಳು ಅವ್ರ ಅಭಿಮಾನಿಗಳು ಬರ್ತಾರೆ ಫೋಟೋ ತೆಗೆದುಕೊತಾರೆ ಏ ಸುಂಟ್ರಗಾಳಿ ಮೇಡಮ್ ಅಂತಾರೆ ಬಹಳ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾರಲ್ಲ ಅದೇ ಅವ್ರು ನನಗೆ ಮಾಡಿಕೊಟ್ಟಂತ ದೊಡ್ಡ ಉಪಕಾರ ಅಂತ ತಿಳ್ಕೊಂಡಿದ್ದೀನಿ ಮೇಡಮ್ ಕಡೆಯದಾಗಿ ಮೇಡಮ್ ಡಿ ಬಾಸ್ ಫ್ಯಾನ್ಸ್ ಏನ್ ಹೇಳ್ತೀರಿ ಮೇಡಮ್ ಯಾಕಂದ್ರೆ ಎಲ್ಲರೂ ಕೂಡ ಬೇಜಾರಲ್ಲಿದ್ದಾರೆ ಎಲ್ಲರೂ ನಮ್ಮ ಬಾಸ್ಗೆ ಈ ತರ ಮಾಡಿದ್ರು ಅಂತ ಹೇಳಿ ಎಲ್ಲರೂ ಕೂಡ ನೋವಲ್ಲಿದ್ದಾರೆ ಕಡೆದಾಗ ಏನ್ ಹೇಳ್ತೀವಿ ಆ ತರ ಮಾಡಕ್ ಹೋಗ್ಬೇಡಿ ಪ್ಲೀಸ್ ನಿಮ್ಗೆ ಅಭಿಮಾನ ಇದೆಯಾ ಎಲ್ಲ ಆದ್ಮೇಲೆ ಎಷ್ಟು ಬೇಕಾರ ನೀವು ಕೂಕ್ಕೊಳ್ಳಿ ಡಿ ಬಾಸ್ ಡಿ ಬಾಸ್ ಡಿ ದಯವಿಟ್ಟು ಯಾರು ದೊಡ್ಡವ್ರು ಬಂದು ಮಾತಾಡಿದಾಗ ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲಿ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಹೇಳ್ಬಿಟ್ಟು ದಯವಿಟ್ಟು ಕೂಗಿ ಬೇರೆಯವ್ರಿಗೆ ಅವಮಾನ ಮಾಡಬೇಡಿ ಮತ್ತೆ ಡಿ ಬಾಸು ಒಂಥರ ಮುಜುಗರಕ್ಕೆ ಒಳಗಾಗೋ ಹಂಗೆ ದಯವಿಟ್ಟು ಡಿ ಬಾಸ್ ಫ್ಯಾನ್ಗಳು ಮಾಡಬೇಡಿ ಇಟ್ಸ್ ಎ ರಿಕ್ವೆಸ್ಟ್ ಪ್ಲೀಸ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ದರ್ಶನ್ ಸರ್ ಆಗಿರುವಂತಹ ಅಪಮಾನ ಇದೆಯಲ್ಲ ಅದು ಕೇವಲ ಅವ್ರು ಮಾತ್ರ ಆಗಿರುವಂತಹ ಅಪಮಾನ ಇಲ್ಲ ನಾವೆಲ್ಲರೂ ಕೂಡ ಇದು ತಲೆ ತಗ್ಸುವಂತಹ ಸಂಗತಿ ಯಾಕಂದ್ರೆ ಕೇವಲ ದರ್ಶನ್ ಸರ್ ಫ್ಯಾನ್ಸ್ ಮಾತ್ರ ಆಗಿರುವಂತ ನೋವಲ್ಲ ಇದು ನಾವೆಲ್ಲರೂ ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡದ ಹೆಮ್ಮೆಯ ನಟನಿಗೆ ಆದಂತಹ ಅವಮಾನ ನಾವೆಲ್ಲರೂ ಕೂಡ ತಲೆ ತಗ್ಸುವಂತ ಸಂಗತಿ ಇದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇಂಥ ಘಟನೆಗಳು ಮತ್ತೆ ಯಾವತ್ತೂ ಯಾವ ನಟನ ಮೇಲೂ ಕೂಡ ಇಂಥ ಘಟನೆಗಳು ಮರುಕಳಿಸದೇ ಇರಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ ಎಸ್ ಇದು ಇದಾಗಿತ್ತು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ ಈ ಸಂಜೆ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ